ನಮಸ್ಕಾರ. ದ್ವಿತೀಯ ಪಿಯುಸಿಯ ಮೊದಲನೆಯ ಪದ್ಯಭಾಗ ಕದಡಿದ ಸಲಿಲಂ ತಿಳಿವಂದದೆ, ಕವಿ ನಾಗಚಂದ್ರ. ಓದು ಮತ್ತು ವಿವರಣೆ ವಿನಯ್ ಗಂಗಾಪುರ, ಸಹ್ಯಾದ್ರಿ ಪದವಿ ಪೂರ್ವ ಕಾಲೇಜು, ಕೋಲಾರ. ಕವಿ ಪರಿಚಯ. ಕ್ರಿಸ್ತಶಕ ಸುಮಾರು 1100ರಲ್ಲಿದ್ದ ಜೈನ ಕವಿಯಾದ ನಾಗಚಂದ್ರ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎಂಬ ಎರಡು ಚಂಪೂ ಧಾರ್ಮಿಕ ಕೃತಿಗಳನ್ನು ರಚಿಸಿದ್ದಾನೆ. ಮಲ್ಲಿನಾಥ ಪುರಾಣವು 19ನೆಯ ತೀರ್ಥಂಕರನಾದ ಮಲ್ಲಿನಾಥನ ಕಥೆಯನ್ನು ನಿರೂಪಿಸುವ 14 ಆಶ್ವಾಸಗಳುಳ್ಳ ಕೃತಿ. ರಾಮಚಂದ್ರ ಚರಿತ ಪುರಾಣವು ಕನ್ನಡದಲ್ಲಿ ಉಪಲಬ್ಧವಾದ ಮೊದಲನೆಯ ಜೈನ ರಾಮಾಯಣವೆಂಬ ಕೀರ್ತಿಗೆ ಪಾತ್ರವಾಗಿದೆ. ಇದರಲ್ಲಿ 16 ಆಶ್ವಾಸಗಳಿವೆ. ನಾಗಚಂದ್ರನು ವಿಜಯಪುರ, ಈಗಿನ ವಿಜಾಪುರದಲ್ಲಿ ಮಲ್ಲಿನಾಥ ಜಿನಾಲಯವನ್ನು ಕಟ್ಟಿಸಿದ್ದನೆಂದು ತಿಳಿದು ಬರುವುದರಿಂದ ಈ ವಿಜಯಪುರವೇ ಈತನ ಜನ್ಮಸ್ಥಳವಾಗಿರಬಹುದು. ಪಂಪನ ಬಗ್ಗೆ ನಾಗಚಂದ್ರನಿಗೆ ಬಹಳ ಗೌರವ ಇದ್ದುದರಿಂದ ತನ್ನನ್ನು ಅಭಿನವ ಪಂಪನೆಂದು ಕರೆದುಕೊಂಡಿದ್ದಾನೆ. ರಾಮಾಯಣವು ರಾಮಚಂದ್ರ ಚರಿತ ಪುರಾಣವಾದರೂ ಪಂಪ ರಾಮಾಯಣವೆಂಬ ಹೆಸರಿನಿಂದ ಪ್ರಖ್ಯಾತವಾಗಿ ಇವನಿಗೆ ಕೀರ್ತಿಯನ್ನು ತಂದುಕೊಟ್ಟ ಕೃತಿಯಾಗಿದೆ. ಜಿನಮುನಿತನೆಯ ಜಿನಾಕ್ಷರಮಾಲೆ ಎಂಬ ಕೃತಿಗಳು ಇವನಿಂದ ರಚಿತವಾದುದೆಂದು ಆಧುನಿಕ ಕವಿಯಾದ ದೇವಚಂದ್ರ ಹೇಳಿದ್ದಾನೆ. ಇದರ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ವಾಲ್ಮೀಕಿ ರಾಮಾಯಣಕ್ಕೂ ಈ ಜೈನ ರಾಮಾಯಣಕ್ಕೂ ಹಲವಾರು ವ್ಯತ್ಯಾಸಗಳಿವೆ. ರಾಮಚಂದ್ರ ಚರಿತ ಪುರಾಣದ ಕಥೆ ರಾಮಾಯಣದ ಕಥೆಯೇ ಆಗಿದ್ದರೂ ಜೈನ ಸಂಪ್ರದಾಯದ ವಿಮಲ ಸೂರಿ ಹಾಗೂ ರವಿಶೀರ್ಣರ ರಾಮಾಯಣದ ಕಥೆಯನ್ನು ನಾಗಚಂದ್ರನು ಅನುಸರಿಸಿದ್ದಾನೆ. ಜೈನ ಧರ್ಮದ ಪರಿಕಲ್ಪನೆಯಂತೆ ತ್ರಿಷಷ್ಠಿ ಶಲಾಕಾ ಪುರುಷರಿದ್ದಾರೆ. ಇವರಲ್ಲಿ 24 ತೀರ್ಥಂಕರರು, 12 ಚಕ್ರವರ್ತಿಗಳು, 9 ಬಲದೇವರು, 9 ವಾಸುದೇವರು, 9 ಪ್ರತಿವಾಸುದೇವರು. ಜೈನ ಪರಂಪರೆಯ ರಾಮಾಯಣದಲ್ಲಿ ರಾಮನು ವಿಷ್ಣುವಿನ ಅವತಾರವಲ್ಲ, 20ನೆಯ ತೀರ್ಥಂಕರನಾದ ಮುನಿಸೂರತನ ಕಾಲದ 8ನೆಯ ಬಲದೇವ. ಬಲದೇವ, ವಾಸುದೇವ ಮತ್ತು ಪ್ರತಿವಾಸುದೇವರು ಕ್ರಮವಾಗಿ ಇಲ್ಲಿನ ರಾಮ, ಲಕ್ಷ್ಮಣ ಹಾಗೂ ರಾವಣರು. ಬಲದೇವನಾದ ರಾಮನು ಚರಮದೇಹಿಯು, ಅಹಿಂಸಾವ್ರತಿಯೂ ಆಗಿರುವುದರಿಂದ ರಾವಣನನ್ನು ಕೊಲ್ಲುವಂತಿಲ್ಲ. ವಾಸುದೇವನಾದ ಲಕ್ಷ್ಮಣನೇ ಪ್ರತಿವಾಸುದೇವನಾದ ರಾವಣನನ್ನು ಕೊಲ್ಲುತ್ತಾನೆ. ಇಲ್ಲಿ ಲಕ್ಷ್ಮಣನಿಗೆ ಪ್ರಾಧಾನ್ಯ, ದಶರಥನಿಗೆ 4 ರಾಣಿಯರು, ಅಪರಾಜಿತೆ ರಾಮನ ತಾಯಿ, ಸುಮಿತ್ರೆ ಲಕ್ಷ್ಮಣನ ತಾಯಿ, ಸುಪ್ರಭೆ ಶತ್ರುಘ್ನನ ತಾಯಿ, ಕೈಕೇ ಭರತನ ತಾಯಿ. ಸೀತೆ ಭೂಮಿಯಲ್ಲಿ ದೊರಕಿದವಳಲ್ಲ, ಪ್ರಭಾಮಂಡಲನ ತಂಗಿ, ಜನಕರಾಜನ ಔರಸ ಪುತ್ರಿ. ಸುಗ್ರೀವ ಹನುಮಂತರು ಕಪಿಗಳಲ್ಲ, ಕಪಿಧ್ವಜರು. ರಾಮ ಲಕ್ಷ್ಮಣರು ಏಕಪತ್ನಿ ವ್ರತಸ್ಥರಲ್ಲ, ಆಂಜನೇಯ ಕೂಡ ವಿವಾಹಿತ. ಇವರು ಸಮುದ್ರವನ್ನು ದಾಟುವುದು ಆಕಾಶಗಾಮಿನಿ ವಿದ್ಯೆಯ ಬಲದಿಂದ. 9 ಮುಖದ ಕನ್ನಡಿಯಲ್ಲಿ ರಾವಣನ ಮುಖ ಪ್ರತಿಬಿಂಬಿಸಿ ಆತ ದಶಮುಖನೆನಿಸಿದ. ಮಾರೀಚ, ಮಂತರಯರ ಮತ್ತು ಸೇತುಬಂಧದ ಪ್ರಕರಣಗಳು ಇಲ್ಲಿಲ್ಲ. ಇಂಥ ಅಸಂಖ್ಯಾತ ಮಾರ್ಪಾಟುಗಳಲ್ಲಿ ಬಹುಮುಖ್ಯವಾದದ್ದು ರಾವಣನ ಪಾತ್ರ ಚಿತ್ರಣ. ರಾವಣನ ಪಾತ್ರ ಉದಾತ್ತವಾದದ್ದು. ರಾವಣ ಜೈನ ಧರ್ಮದ ನಿಷ್ಠಾವಂತನುಯಾಯಿ, ಪ್ರಾಂಗಣ ವಿರತಿ ವ್ರತಿಯಾಗಿದ್ದು ದುರ್ವಿಧಿ ವಶದಿಂದ ಸೀತೆಯ ವ್ಯಾಮೋಹಕ್ಕೆ ಬಲಿಯಾಗುತ್ತಾನೆ. ದುರ್ಲಂಗ್ಯಾಪುರದ ಅರಸು ನಳಕೂಬರನ ಹೆಂಡತಿ ಉಪರಂಬೆ ಅವನ ಕೀರ್ತಿಯನ್ನ ಕೇಳಿ ರಾವಣನ ಬಗ್ಗೆ ಮೋಹ ತಡೆದು ಪ್ರಳಯ ಕಾತರಿಯಾಗಿ ಬಂದಾಗಲೂ ಅವಳಿಗೆ ಬುದ್ಧಿ ಹೇಳಿ ಗಂಡನೊಡನೆ ಕೂಡಿ ಬಾಳುವಂತೆ ಮಾಡಿದವನು. ಆದರೆ ದುರ್ವಿಧಿ ವಶದಿಂದ ಒಂದು ದುರ್ಬಲ ನಿಮಿಷದಲ್ಲಿ ದೌರ್ಬಲ್ಯಕ್ಕೆ ವಶವಾಗಿ ಪತನಗೊಳ್ಳುತ್ತಾನೆ. ಕೊನೆಯಲ್ಲಿ ಸೀತೆಯ ಬಗ್ಗೆ ಗೌರವ ಉಂಟಾಗಿ ರಾಮನ ಮೇಲೆ ಯುದ್ಧ ಮಾಡಿ ಸೆರೆ ಹಿಡಿದು ತಂದು ಸೀತೆಯನ್ನು ಅವನಿಗೆ ಕಾಣಿಕೆಯಾಗಿ ಒಪ್ಪಿಸಲು ನಿರ್ಧರಿಸುತ್ತಾನೆ. ಕಥಾ ಸಂದರ್ಭ: ರಾಮ ಲಕ್ಷ್ಮಣರು ಅಸಾಧಾರಣರಾದದ್ದರಿಂದ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿ ಹಗೆಯನ್ನು ಗೆಲ್ಲುವೆನೆಂದು ಬಗೆದು ಲಂಕಾ ಪಟ್ಟಣದಲ್ಲಿಯೂ ದೇಶದೆಲ್ಲೆಡೆಯಲ್ಲಿಯೂ ಹಿಂಸೆ ಬೇಡವೆಂದು ಡಂಗುರ ವಹಿಸಿ ಜಿನ ಪೂಜೆಯನ್ನು ಪ್ರತಿದಿನವೂ ಮಾಡುವಂತೆ ನಿಯಮಿಸಿ
ಪಟ್ಟಣಕ್ಕೆ ಯಾರು ಎಷ್ಟೇ ತೊಂದರೆಗಳನ್ನು ಕೊಟ್ಟರೂ ತಮ್ಮ ಸೈನ್ಯ ಪ್ರತಿಭಟಿಸದಂತೆ ಕಟ್ಟು ಮಾಡುವುದೆಂದು ಮಂಡೋದರಿಗೆ ಹೇಳಿ ತನ್ನ ಅರಮನೆಯೊಳಗಣ ಜಿನಮಂದಿರಕ್ಕೆ ಬಂದು ಶಾಂತೀಶ್ವರನನ್ನು ದಿವ್ಯ ಅರ್ಚನೆಯಿಂದ ಅರ್ಚಿಸಿ ಪದ್ಮಾಸನ ಸ್ಥಿತನಾಗಿ ಸ್ಫಟಿಕಾಕ್ಷ ಮಾಲೆಯನ್ನು ಹಿಡಿದು ದಿವ್ಯ ಮಂತ್ರವನ್ನು ಜಪಿಸುತ್ತಿರಲು ಆಗ ಉಭಯ ಬಲವು ಅಭಯ ಘೋಷಣೆ ಮಾಡಿ ಯುದ್ಧವನ್ನು ನಿಲ್ಲಿಸುತ್ತದೆ. ವಿಭೀಷಣನು ರಾವಣನ ವೃತ್ತಾಂತವನ್ನರಿತು ರಾಮನ ಬಳಿಗೆ ಬಂದು ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸುತ್ತಿರುವನೆಂದು ಒಬ್ಬ ರಾವಣನನ್ನು ಗೆಲ್ಲುವುದೇ ಕಷ್ಟವಾಗಿರುವಲ್ಲಿ ರಾವಣ ಕೋಟಿಯನ್ನು ಹೆದರಿಸಲು ಸಾಧ್ಯವಾಗದೆಂದು ಆದ ಕಾರಣ ಅವನು ವಿದ್ಯೆಯನ್ನು ಸಾಧಿಸುವುದಕ್ಕೆ ಮೊದಲೇ ಅವನಿಗೆ ಕೇಡನ್ನುಂಟು ಮಾಡಿ ಲಂಕಾಪಟ್ಟಣವನ್ನು ವಶಪಡಿಸಿಕೊಳ್ಳುವುದು ಯುಕ್ತವೆಂದು ಹೇಳಿದನು. ಅದಕ್ಕೆ ರಾಮನು, ಅಯ್ಯ ವಿಭೀಷಣನೇ, ವನಿತೆಯರ ಮೇಲೆಯೂ ಆಯುಧವನ್ನ ಬಿಷ್ಟುವನ ಮೇಲೆಯೂ ಎದುರಾಗದವರ ಮೇಲೆಯೂ ಪರಾಕ್ರಮವನ್ನ ತೋರಿಸುವುದು ಭೂಪಾಲರಿಗೆ ತಕ್ಕುದ್ದಲ್ಲ. ದಶಾನನು ನಿಯಮಸ್ಥನಾಗಿ ಜಿನೇಂದ್ರನ ಮೊರೆ ಹೊಕ್ಕು ವಿದ್ಯೆಯನ್ನ ಸಾಧಿಸುತ್ತಿರುವಾಗ ಆತನಿಗೆ ಬಾಧೆಯನ್ನುಂಟು ಮಾಡುವುದು ನ್ಯಾಯವೇ? ಇಂತಹ ಅನ್ಯಾಯದ ಮಾತುಗಳನ್ನಾಡಬಹುದೇ ಎಂದು ಹೇಳಲು ವಿಭೀಷಣ, ಅಂಗದನೆ ಮೊದಲಾದವರು, ಈ ಮಹಾಸತ್ವನು ಅನಾಚಾರಕ್ಕೆ ಮನಮಾಡುವವನಲ್ಲ, ಅದುದರಿಂದ ಇವನಿಗೆ ತಿಳಿಯದಂತೆ ವಿದ್ಯ ಸಾಧನೆಗೆ ವಿಘ್ನವನ್ನುಂಟು ಮಾಡುವ ಎಂದು ಕಪಿಧ್ವಜ ಸೈನಿಕರೊಡನೆ ಲಂಕೆಯನ್ನ ಹೊಕ್ಕು ಮಾಡಗಳನ್ನು ಹೊಡೆದು ವನಗಳನ್ನ ಕಿತ್ತು ಹಾಳು ಮಾಡುತ್ತಿರುವಲ್ಲಿ ಮಯನು ಕೋಪಗೊಂಡು ಕಾಳಗಕ್ಕೆ ನಿಲ್ಲಲು ಮಂಡೋದರಿಯು ತಂದೆಯನ್ನು ಸುಮ್ಮನಿರುವಂತೆಯೇ ಮಾಡಿದಳು. ವಾನರ ಸೇನೆಯು ಅರಮನೆಯನ್ನ ಹೊಕ್ಕು ರಾವಣನ ಕುಲ ವನಿತೆಯರನ್ನು ಎಳೆದು ತಂದು ಒಡೆದು ಆಹಾಕಾರವನ್ನು ಹುಟ್ಟಿಸಿದರೂ ಕಿವಿಗೊಡದೆಯೇ ರಾವಣನು ಏಕಾಗ್ರಚಿತ್ತದಿಂದ ಜಪಿಸುತ್ತಿದ್ದನು. ಆಗ ಅಂಗದನು ರಾವಣನ ಅರಮನೆಯ ಜಿನಭವನವನ್ನ ಒಕ್ಕು ದರ್ಶನ ಸ್ತುತಿಗೈದು ಬೆಟ್ಟದಂತೆ ನಿಶ್ಚಲನಾಗಿದ್ದ ರಾವಣನನ್ನು ನೋಡಿ ಹಲವು ತೆರನಾಗಿ ಅವನನ್ನು ಮೂದಲಿಸಿ ಒಡೆದು ಕೈಯಲ್ಲಿನ ಸ್ಫಟಿಕದ ಅಕ್ಷಮಾಲೆಯನ್ನ ಈಡಾಡಿ ಆತನ ಹೆಂಡಂದಿರ ಆಭರಣಗಳನ್ನ ಕಳೆದು ಬಿಸಾಡಿ ಹಲ್ಲುದುದ್ದನ್ನು ನುಡಿಯುತ್ತಾ ಯುವತಿಯರನ್ನು ತೊಂದರೆ ಮಾಡುತ್ತಾ ಮಂಡೋದರಿಯನ್ನು ಎಳೆದುಕೊಂಡು ಹೋಗಿ ತನ್ನ ತಂದೆಗೆ ಚಾಮರವನ್ನು ನಿಕ್ಕಲು ನಿಮಿಸುವೆನೆಂದು ಹೇಳುತ್ತಾ ಅವರನ್ನು ಅಪಮಾನ ಮಾಡುತ್ತಿರಲು ಆಗ ಮಂಡೋದರಿ ಮೊದಲಾದ ಅಂತಃಪುರ ಸ್ತ್ರೀಯರು ಜಪವನ್ನು ನಿಲ್ಲಿಸಿ ತಮ್ಮನ್ನ ಸಲಹೆಂದು ಅಳುತ್ತಾ ಕೇಳಿಕೊಂಡರು. ರಾವಣಂ ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದಂ. ರಾವಣನು ಧ್ರುವ ನಕ್ಷತ್ರ ಮಂಡಲದಂತೆ ಒಂದು ಸ್ವಲ್ಪ ಮಾತ್ರವೂ ಚಲಿಸದೆ ತನ್ನ ಮನಸ್ಸನ್ನು ನಿಗ್ರಹವನ್ನ ಪಡಿಸಿಕೊಂಡು ದಿವ್ಯವಾದ ಮಂತ್ರದಿಂದ ವಿದ್ಯೆಯನ್ನು ಸ್ವಾಧೀನ ಮಾಡಿಕೊಳ್ಳಲು ಹೊಸಗಾರ ಸಿಡಿಲ ಮಸಕಮನ್ ಅಸಕಳಿದು ಕೃತಾಂತ ಜಿಫ್ವೆ ಪಡ ಕರಿಸುವವೋಲ್ ಬೆಸಸು ಬೆಸಸು ಎಂದು ಕರಂ ಅರ್ವಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನ ಇದಿರೊಳ್. ಮುಂಗಾರಿನ ಮಳೆಯ ಸಿಡಿಲಿನ ಆರ್ಭಟವನ್ನು ಮೀರಿಸುವಂತೆ ಪ್ರಳಯ ಕಾಲದ ಯಮನ ನಾಲಿಗೆ ಹಲುಗಾಡುವ ರೀತಿಯಲ್ಲಿ ಏನಪ್ಪಣೆ ಏನಪ್ಪಣೆ ಎಂದು ಬಹುರೂಪಿಣಿ ಅಧಿದೇವತೆಯು ಎರಡೂ ಕೈಗಳನ್ನು ವ್ಯಾಪಿಸಿ ರಾವಣನ ಎದುರಿನಲ್ಲಿ ಪ್ರತ್ಯಕ್ಷವಾಯಿತು. ಅಂತು ಸಂಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮ ದೇಹಧಾರಿಯಪ್ಪ ರಾಮಸ್ವಾಮಿಯಂ ಉಳಿಯಲು ಉಳಿದರನು ಉಳಿಯಲ್ ಈಯನೇ ರಾವಣನು ಉಳಿದವರ ಅಳಿವು ಎನಗೆ ಏವುದೆಂದು ವಿದ್ಯಾ ದೇವತೆಗೆ ಪೊಡೆವಟ್ಟು ಶಾಂತಿ ಜಿನಭವನಮಂ ಮೂರು ಸುಳ್ಬಲಗೊಂಡು
பற்பெண்ணகம் அங்கதாதிகள் பரமட்டு போகி தம்மபீடம் புகுந்தம். ராவணன எதிரினல்லி பிரத்யக்ஷவாத அதிதேவதையு சக்கரவன்ன தரிசித லக்ஷ்மணனன்னு கொனைய ஜென்மதாரியாத ராமனன்னு மாத்திர பதுக்குவதக்கு விட்டு உளிதவரன்னு தானு பதுக்கலு விடுவதில்லவெந்து எழிதாக ராவணனு உளிதவர அழிவினிந்த நாசதிந்த நனக்கு யாவதே ரீதியாத பிரயோஜனவில்லவெந்து வித்யாதேவதைக்கு நமஸ்கரிசி சாந்தி ஜினமந்திரவன்னு மூறு சுத்து பிரதக்ஷிணையன்ன மாடி பருவஸ்டரல்லி அங்கதா மத்து இதர சைனிகரு லங்காபட்டணத மேலே தாளியன்ன மாடி தம்ம தம்ம பாளையகளன்னு பிரவேசவன்னு மாடித்தரு. இத்ததசானனம் நிஜவதூ ஜனமம் கொரச்சாடி காடி உத்ருத விரோதி கேச்சரரன் இக்குவ பல்முழி சிந்தே பந்து பைவெத்தி இப வைரியந்தே வதரி கெங்கரி மூடித பிருங்கமாலே நில்தத்தனை நோடிதம் மயதனுஜய பாடித வக்த்ரபத்மமம். ஈகடே ராவணனு தன்ன அந்தப்புரத ஸ்திரீயரன்னு சுச்சு மாத்தன்னாடி பீடிசித கொப்பித சத்ருகளாத அங்கதனே முதலாதவரன்னு கொல்லுவ அதியாத கோபதிந்த கூடிதவனாகி வந்து ஏட்டு திந்த ஆனைய வைரியாத சிம்மதந்தே கர்ஜிசி கெம்பு கரி மூடித ஜோத்து பித்தந்தித்த மயன மகளாத மண்டோதரிய பாடித முக கமலவன்னு நோடிதனு. அந்தாக்கே வெரசு சமஸ்த அந்தப்புரமம் நோடி நிமகினித்து பங்கமம் மாடித அங்கதாதிகளம் ப்ரூபங்க மாத்திரதொடே செரகைது தந்து நிம்ம முந்தே பகு பிரகாரதிம் பரிபவிசிதப்பெனெந்து சந்தைசி சாந்தி ஜினபவனதொள் மகாபூஜையம் மாடிசி நிர்வர்த்தித நியமன் அம்ருதாஹாரமன் ஆரோகிசி ததனந்தரம் பஹுரூபிணி வித்யா பிரபாவமம் பரீட்சிசி பிரமோத முதித ருதயனாகி. ஹாகே ராவணனு மண்டோதரிய சகிதவாகி சமஸ்த அந்தப்புரவன்ன நோடி நிமகி இஷ்டொந்து அவமானவன்ன மாடித அங்கதாதிகளன்னு தன்ன ஹுப்பு கண்டிக்கூதர வளகடே செரஹிடிது தந்து நிம்ம முந்தே பகு பிரகாரதிந்த அவமான மாடுத்தேனெந்து சமாதானப்படிசி சாந்தி ஜினபவனதல்லி மகாபூஜையன்ன மாடிசி நிர்வைசித நியமதிந்தா கூடிதவனாகி அமிர்தக்கே சமானவாத ஆஹாரவன்ன ஊட்ட மாடி ஆபளிக பஹுரூபிணி வித்யா சக்தியன்னு பரீட்சிசி தன்ன ஹிருதயதல்லி சந்தோஷவன்னு படெதுகொண்டனு. சமதிகர் ஆர் ஜகத்ரயதொள் இன் எனகே என்னொள் இதிர்ச்சுவனர் ஆர் சமரதொள் எந்து தன்ன புஜதண்டமன் ஈக்ஷிசி ஜானகி முகாப்ஜமன் அவலோகிசல் கரமே காத்தரனாகி வியச்சராதிபம் பிரமதவனக்கு பந்தன் அரலம்புகளில்லத காமனெம்பினம். பஹுரூபிணி வித்தைய பலவன்னு பரீட்சிசித ராவணனு இன்னு மூறு லோகங்களில் நனகிந்த மிகிலாதவரு யாரு? யுத்ததல்லி
ನನ್ನನ್ನು ಪ್ರತಿಭಟಿಸುವವರು ಯಾರು ಎಂದು ರಾವಣನು ತನ್ನ ಉದ್ದವಾದ ಬಾಹುಗಳನ್ನ ನೋಡಿಕೊಂಡು ಸೀತೆಯ ಮುಖಕಮಲವನ್ನ ನೋಡಲು ವಿಶೇಷವಾದ ಕಾತರದಿಂದ ಕೂಡಿದವನಾಗಿ ಹೂವಿನ ಬಾಣಗಳು ಇಲ್ಲದ ಮನ್ಮಥನ ಹಾಗೆ ಪ್ರಮದವನಕ್ಕೆ ಬಂದನು. ಅಂತು ಭಂಕನೆ ಬರ್ಪ ರಾವಣನ ಗಂಡಾಗಾಡಿಯಂ ಕೆಲದೊಳಿರ್ದ ಕಚರಕಾಂತೆಯರ್ ಸೀತಾದೇವಿಗೆ ತೋರ್ಪುಂದಂ. ರಾವಣನು ಇದ್ದಕ್ಕಿದ್ದಂತೆ ಪ್ರಮದವನಕ್ಕೆ ಬರುತ್ತಿರುವ ಅವನ ಪೌರುಷದ ಬೆಡಗನ್ನು ಅಲ್ಲಿದ್ದ ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ತೋರಿಸಿದರು. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪವಾಯಿತು. ಪತಿಭಕ್ತಿಯೊಳ್ ಆರ್ ಈ ವನಿತೆಯ ತೆರದಿಂ ಸದ್ಭಾವಮನ್ ಒಳಕೊಂಡ ಪುಣ್ಯವತಿಯರ್ ಸತಿಯರ್. ರಾವಣನ ಸೌಂದರ್ಯವು ಸೀತೆಯ ಕಣ್ಣಿಗೆ ಹುಲ್ಲುಕಡ್ಡಿಗೆ ಸರಿಸಮನಾಯಿತು. ಆಕೆಯ ಹಾಗೆ ಪತಿಭಕ್ತಿಯಲ್ಲಿ ಶ್ರೇಷ್ಠತೆಯನ್ನು ಪಡೆದುಕೊಂಡ ಒಳ್ಳೆಯ ಸದ್ಭಾವನೆಯನ್ನು ಪಡೆದುಕೊಂಡಿರತಕ್ಕಂಥ ಪುಣ್ಯವತಿಯರಾದ ಸತಿಯರು ಯಾರಿದ್ದಾರೆ? ಇನ್ನು ಯಾರೂ ಕೂಡ ಇರಲು ಸಾಧ್ಯವಿಲ್ಲವೆಂದು ಕವಿ ಈ ಸಾಲಿನಲ್ಲಿ ಹೊಗಳಿದ್ದಾರೆ. ಏನಂ ಕೇಳ್ದಪೆನೋ ರಘುಸೂನುವ ಲಕ್ಷ್ಮಣನ ಪಲ್ಲವಾರ್ತೆಯನ್ ಇನ್ ಎಂದ್ ಆನಳಿನಾನನೇ ಬರ್ಪ ದಶಾನನಂ ಕಂಡು ತಾಳ್ದಿದಳ್ ತಲ್ಲಣಮಂ. ರಾವಣನು ಬರುತ್ತಿರುವುದನ್ನ ಕಂಡ ಸೀತಾದೇವಿಯು ರಾಮಲಕ್ಷ್ಮಣರಿಗೆ ಸಂಬಂಧಿಸಿದ ಯಾವ ಕೆಟ್ಟ ವಾರ್ತೆಯನ್ನು ಇವನಿಂದ ತಾನು ಕೇಳಬೇಕಾದೀತೋ ಎಂದು ತಾವರೆಯಂತಹ ಮುಖವುಳ್ಳ ಆಕೆಯು ರಾವಣನ ಆಗಮನದಿಂದ ತಲ್ಲಣಗೊಂಡಳು.